ಬೊಮ್ಮಾಯಿ ರಾಜಕಾರಣದಲ್ಲಿ ಎಂಎಲ್ಎ ಆಗಬೇಕು ಅಂದ್ರೆ ಕಾರಣ ಅದು ಯಡಿಯೂರಪ್ಪ ಜನತಾ ಪರಿವಾರದವರು ಇದ್ದವರನ್ನ ಕರ್ಕ ಬಂದು ಶಿಗ್ಗಾವೆ ಟಿಕೆಟ್ ಕೊಟ್ಟು ಗೆಲ್ಸಿ ಮಿನಿಸ್ಟರ್ ಮಾಡ್ತಾರೆ 100% ಬಿಜೆಪಿನೇ ಅಲ್ಲಿ ನಡೆದಿದೆ ಸರ್ ನಡಿಬಡಿ ಘಟನೆ ನಡೆದಿಬಿಟ್ಟಿದೆ ಅಲ್ಲ ಅಲ್ಲ ನಡೆದಿದೆ ಅದನ್ನ ಕೋರ್ಟ್ ಅಲ್ಲಿ ಇದೆ ಬಿಡಿ ನಾವೇನು ಮಾತಾಡಕ ರೆಡಿ ಇಲ್ಲ ಆ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಕೇಳ್ತೀವಿ ಯಡಿಯೂರಪ್ಪನವರು ರಾಜಾವುಲಿ ಅದೇ ರಾಜಾವುಲಿನ ಹಿಂದೆ ಉಲಿ ಬಾಯ್ ಬಂದಂ ಬೈತಿರ್ತಾರೆ ಅಲ್ರಿ ನಮ್ಮ ಸಾಹೇಬರು ಇಂಪಾರ್ಟೆಂಟ್ ಪಾರ್ಟಿನ ಇಂಪಾರ್ಟೆಂಟ್ ಬರ್ತ ಯಾರೋ ನಾಲ್ಕು ಜನ ದ್ವೇಷ ಮಾಡ್ತಾರೆ ಅಂದ್ರೆ ನಮ್ಮ ಸಾಹೇಬರು 100 ಜನ ಪ್ರೀತಿ ಮಾಡ್ರ ನಾವು ಅದಿರಿ ಬೊಮ್ಮಾಯಿಯವರು ನಿಂತ್ಕೊಂಡು ಬೆಂಗಳೂರಲ್ಲಿ ನಿಂತ್ಕೊಂಡು ನಮ್ಮ ರಾಜಾವುಲಿ ಅಂತ ಯಡಿಯೂರಪ್ಪನಿಗಂತಾರೆ ಯತ್ನಾಳಗೆ ಹೋಗ್ಬಿಟ್ಟಲ್ಲಿ ಹಿಂದೂಲಿ ಅಂತ ಹೇಳ್ತಾರೆ ಆದ್ರೆ ಆ ಹಿಂದೂಲಿ ಅವಾಗವಾಗಿದ್ದು ರಾಜಾವುಲಿಗೆ ಬೈತಿರ್ತಾರೆ ಅದನ್ನ ತಿಳಿದು ಬುದ್ಧಿವಳಿಕೆ ತಿಳಿವಳಿಕೆ ಹೇಳಬೇಕು ಅನ್ನೋ ಸಹಜ ಅದು ಮನೆಯಲ್ಲಿ ಅಣ್ಣ ತಮ್ಮ ಜಗಳ ಇರುವೆ ಹಾಗೆ ನಮ್ಮ ಪಕ್ಷದಲ್ಲಿ ಮುನುಸು ಇದ್ದುದ್ವಿ ಎಲ್ಲರೂ ಎಲ್ಲರೂ ಯಡಿಯೂರಪ್ಪ ದೊಡ್ಡ ಭ್ರಷ್ಟಾಚಾರಿ ವಿಜಯದ ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳ್ತಾರಪ್ಪ ಯತ್ನಾಳು ಸತ್ಯನ ಸುಳ್ಳ ನಮ್ಮ ಸಾಹೇಬರನ್ನ ಬಿಟ್ಟು ನಮ್ಮ ರೋಣ ಮತ ಕ್ಷೇತ್ರಕ್ಕೆ ಮತ್ತೆ ಯಾರಿಗೆ ಟಿಕೆಟ್ ಇಲ್ಲ ಹೌದಾ ಸರ್ ನಾವು ಕೇಳಂಗಿಲ್ಲ ನಾವು ಲೀಡಿಂಗ್ ನೋಡ್ತಾ ಇದೀವಿ ಅಷ್ಟೇ ಏನು ಹೇಳಬಹುದು ನಮ್ಮ ಅನುಭವ ಮೆಜಾರಿಟಿ ಪ್ರಕಾರ ಹೇಳ್ತೀನಿ 135 ಕ್ಕಿಂತ ಮೋಸನೇ ಇಲ್ಲ 100 ಕ್ಕೆ 100 ಹೇಳ್ತೀನಿ 135 ಸೀಟ್ ಗೆಲ್ಲಿಲ್ಲ ಅಂದ್ರೆ ಕೇಳಿ ಸರಿ ಕರ್ನಾಟಕದ ರಾಜಾಹುಲಿ ಬಿಎಸ್ ಯಡಿಯೂರಪ್ಪನವರು ವೀಕ್ಷಕ ಇನ್ನೊಂದು ವಿಚಾರ ಗೊತ್ತಿರಲಿ ಯಡಿಯೂರಪ್ಪನವರು ರಾಜಾಹುಲಿ ಯತ್ನಾಳು ಹಿಂದೂಲಿ ಎಸ್ ಈಗ 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 ಯಡಿಯೂರಪ್ಪನವರು ಯಡಿಯೂರಪ್ಪನವರು ಬಂದೆ ಬಂದೆ ಯಡಿಯೂರಪ್ಪನವರು ರಾಜಾಹುಲಿ ಅದೇ ರಾಜಾಹುಲಿನ ಹಿಂದೂಲಿ ಬಾಯಿ ಬಂದಂ ಬೈತಿರ್ತಾರೆ ಭ್ರಷ್ಟಾಚಾರದ ಪಿತಾಮಹ ಅಂತ ಏ ನಿಮ್ ನಿಮ್ ಕತೆ ಅಂತ ಅದು ಪಂಚಮಸಾಲಿ ಸಮಾಜ ಅದು ಭೇದ ಬಟ್ ಬಟ್ ರಾಜಕೀಯ ರಾಜಕೀಯ ತಗೊಂಡ್ರೆ ಅದು ಬೇರೆನೇ ಅಲ್ಲ ಸತ್ಯ ಅದ್ರ ಯಾಕೆ ಬೈತಾ ಇದಾರೆ ನಮ್ಮ ಪಂಚಮಸಾಲಿ ಮನೆಯಲ್ಲಿ ಅಣ್ಣ ತಮ್ಮ ಜಗಳ ಇರುವೆ ಹಂಗೆ ನಮ್ಮ ಪಕ್ಷದಲ್ಲಿ ಮುನುಸು ಇದ್ದುದ್ವಿ ಆದ್ರೆ ಅಣ್ಣ ಹೇಳ ಸತ್ಯನ ತಮ್ಮ ಹೇಳ ಸತ್ಯನ ಬೇಕು ನೋಡ್ರಿ ಎಲ್ಲರೂ ಎಲ್ಲರೂ ಯಡಿಯೂರಪ್ಪ ದೊಡ್ಡ ಭ್ರಷ್ಟಾಚಾರಿ ವಿಜಯನ ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳ್ತಾರಪ್ಪ ಯತ್ನಾಳು ಸತ್ಯನ ಸುಳ್ಳ ಆ ತರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಅದನ್ನ ನಾವು ಕಾರ್ಯಕರ್ತರು ಮಾತಾಡಬಾರ್ದು ಅದನ್ನ ನಾವು ಮಾತಾಡೋದಲ್ಲ ನಾವು ಏನಿದ್ರು ರಾಜಾವಲಿ ಪೇವರ್ ಇದೇವೆ ಹಿಂದೂಲಿ ಕತೆ ಮತ್ತೆ ಅಲ್ಲ ಹಿಂದೂಲಿ ಆಮೇಲೆ ಹಿಂದೂಲಿ ನಾವು ಹಿಂದೂಲಿನೇ ಆದ್ರ ಈ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಅಲ್ಲಿ ದಿಲ್ಲಿಯಲ್ಲಿ ಮೋದಿಜಿ ಇಲ್ಲ ಯಾಕೆ ಯಾಕೆ ವಿಷಯ ಅಂತಂದ್ರೆ ಬೊಮ್ಮಾಯಿಯವ್ರು ನಿಂತ್ಕೊಂಡು ಬೆಂಗಳೂರಲ್ಲಿ ನಿಂತ್ಕೊಂಡು ನಮ್ಮ ರಾಜಾವುಲಿ ಅಂತ ಯಡಿಯೂರಪ್ಪನಿಗಂತಾರೆ ಯತ್ನಾಳಗೆ ಹೋಗ್ಬಿಟ್ಟಲ್ಲಿ ಹಿಂದೂಲಿ ಅಂತ ಹೇಳ್ತಾರೆ ಆದ್ರೆ ಆ ಹಿಂದೂಲಿ ಅವಾಗವಾಗಿದ್ದು ರಾಜಾವುಲಿಗೆ ಬೈತಿರ್ತಾರೆ ಅದನ್ನ ತಿಳಿದು ಬುದ್ಧಿವಳಿಕೆ ತಿಳಿವಳಿಕೆ ಹೇಳಬೇಕು ಅನ್ನೋ ಸಹಜ ಅದು ಒಬ್ಬ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಿರ್ತೀವಿ ಮತ್ತೆ ಇಲ್ಲಿ ಒಳಗಡೆ ಜೋಶ್ ಇತ್ತು ವೀಕ್ಷಕರೇ ನಾವು ನೋಡ್ತಾ ಇದ್ವಿ ಯಡಿಯೂರಪ್ಪ ನಿಂತಾಗಿಂದ ಹೆಸರೇಳ್ದಾಗಿಂತ ಜೋಶ್ ಜನ ಕೂಗ್ತಾ ಇದ್ರು ರಾಜಾವುಲಿಗೆ ಅಂತ ಆದ್ರೆ ಬೊಮ್ಮಾಯಿ ರಾಜಕಾರಣದಲ್ಲಿ ಎಂಎಲ್ಎ ಆಗ್ಬೇಕು ಅಂದ್ರೆ ಕಾರಣ ಅದು ಯಡಿಯೂರಪ್ಪ ಜನತಾ ಪರಿವಾರದವರು ಇದ್ದವ್ರನ್ನ ಕರ್ಕ ಬಂದು ಶಿಗ್ಗಾವೆ ಟಿಕೆಟ್ ಕೊಟ್ಟು ಗೆಲ್ಸಿ ಮಿನಿಸ್ಟರ್ ಮಾಡ್ತಾರೆ ಆದ್ರೆ ಅದೇ ಯಡಿಯೂರಪ್ಪನವ್ರ ಬಗ್ಗೆ ಹಿಂದೂ ಹುಲಿ ಅನ್ನಿಸಿಕೊಳ್ಳುವ ಯತ್ನಾಳ ಬಾಯಿ ಬಂದಂಗೆ ಮಾತಾಡಿದಾಗ ಅವ್ರಿಗೆ ಕರೆದು ಬುದ್ಧಿ ಹೇಳುವಂತ ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನ ಮಾಡಲಿಲ್ಲ ಅನ್ನೋ ಬೇಜಾರು ಯಡಿಯೂರಪ್ಪ ಬೆಂಬಲಿಗರಲ್ಲಿ ಇದೆ ಯಾರೇ ಸಾವಿರ ಹೇಳ್ಬೋದೇನೋ ವಿಷಯ ಅಲ್ಲ ಆದ್ರೆ ಒಂದು ವಿಷಯ ಏನು ಅಂತಂದ್ರೆ ಪಕ್ಷದಲ್ಲಿ ಇವೆಲ್ಲವೂ ಕೂಡ ಸರಿ ಹೋಗದ ಹೊರತು ಒಂದಷ್ಟು ಸಮಸ್ಯೆ ಸಹಜ ಈಗ ಅದು ಮುಗಿದ ಕತೆ ಅಂತವ್ರು ಮುಗಿದಿರ್ಲಿ ಜನಗಳಿಗೆ ಮುಗಿತಾ ಇಲ್ವಾ ಅಂತ ಜನ ಗೊತ್ತು ತಮ್ಮೂರು ನಮ್ದು ಆರ್ ಆರ್ ನಗರ ಬೆಂಗಳೂರು ಹೌದು ಮುನಿರತ್ನ ಸರ್ ಹೌದೌದೌದು ಸರ್ ನಾವು ಕೇಳಂಗಿಲ್ಲ ನಾವು ಲೀಡಿಂಗ್ ನೋಡ್ತಾ ಇದೀವಿ ಅಷ್ಟೇ ಅದೆಂಗಾರ ಹಾಳಾಗೋಗ್ಲಿ ನಿಮ್ದು ಬೆಂಗಳೂರು ರೂರಲ್ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತೀರಾ ಏನ್ ಕತೆ ಸರಿ 100% ಬಿಜೆಪಿನೇ ಅಲ್ಲಿ ಸೋಲಿಸ್ತೀವಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಲೋಕಸಭೆಯಲ್ಲಿ ಈ ಕ್ಷಣಕ್ಕೆ ವೀಕ್ಷಕರೇ ಪ್ರಶ್ನೆ ಮಾಡುವಂತದ್ದು ಏನಿಲ್ಲ ಯಾಕೆ ಅಂತಂದ್ರೆ ಅವ್ರ ಮೇಲೆ ಬೇರೆ ಪಾರ್ಟಿಲಿ ಇದ್ದಾಗ ವೋಟರ್ ಐಡಿ ಆಗೋಣ ಅಂದ್ರು ಕರ್ಕೊಂಡ್ ಮೇಲೆ ಕ್ಲೀನ್ ಕೃಷ್ಣಪ್ಪ ಮಾಡಿ ಕೂಡ್ಸ್ಕೊಂಡವ್ರೆ ಈಗ ಇವ್ರು ಗೊತ್ತು ಗೆಲ್ತೀವಿ ಅಂತ ಹಾಗಾಗಿ ಜೋಶ್ ಅವರೇ ನಾನು ಕೆಲಸ ಮಾಡೋದಿದೆ ಸರ್ ವೋಟರ್ ಐಡಿ ಈಗ ನಿಮ್ಮ ಬಿಜೆಪಿ ಎಂ ಎಲ್ ಸಿ ಮುನರಾಜುಗೌಡ ಕೇಸ್ ಹಾಕೊಂಡು ಕೂತವ್ರ ಅವ್ರ ಮೇಲೆ ವೋಟರ್ ಐಡಿ ಹಗರಣ ಮಾಡ್ಬಿಟ್ಟು ಗೆದ್ಬಿಟ್ಟವ್ರೆ ಅಂತ ಏನ್ ಹೇಳ್ತೀರಿ ಅದು ಅದೊಂದು ನಡೆದಿದೆ ಸರ್ ನಡಿಬಾರ ಘಟನೆ ನಡೆದ್ಬಿಟ್ಟಿದೆ ಅಲ್ಲ ಅಲ್ಲ ನಡೆದಿದೆ ಅದನ್ನ ಕೋರ್ಟ್ ಅಲ್ಲಿ ಇದೆ ಬಿಡಿ ನಾವೇನು ಮಾತಾಡಕ್ ರೆಡಿ ಇಲ್ಲ ಅದ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದ್ ಕೇಳ್ತೀವಿ ಬಟ್ ನಾವು ಮುಖ್ಯವಾಗಿ ನೋಡೋದು ಇವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೆಲಸಗಳು ಇದಾವಲ್ಲ ಅಭಿವೃದ್ಧಿ ಕೆಲಸಗಳು ಅದು ಮುಖ್ಯ ಆಗುತ್ತವೆ ನಾ ಜನಕ್ಕೆ ಮುನ್ರಾಜಣ್ಣ ಅದು ಅದೇ ವಿಚಾರ ಏನ್ ಗೊತ್ತಾ ವೀಕ್ಷಕರ ಈ ಬಾರಿಯ ಚುನಾವಣೆ ಅವ್ರು ಬಂದ್ರು ಓಟ್ ಕೇಳ್ಬಿಟ್ರು ಓಟ್ ಹಾಕ್ಬಿಡ್ತೀವಿ ಅಂತ ಏನಿಲ್ಲ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿದ್ರೆ ಚುನಾವಣೆ ಆಗುತ್ತೆ ಹಾಗಾಗಿ ಹೆಂಗೈತೆ ಅಂದ್ರೆ ಅಪ್ಪ ಪಟೇಲ ಸರಿಯಾಗಿದ್ರೆ ಮಗ ಪೋಲಿ ಆಗಿದ್ರೆ ಜನ ಓಟ್ ಆಗಲ್ಲ ಪಟೇಲನ ಮಗ ನೀಟ್ ಆಗಿದ್ರೆ ಪರಿಶುದ್ಧವಾಗಿ ಓಟ್ ಹಾಕ್ತಾರೆ ಕಂಪ್ಲೀಟ್ ರಿಸಲ್ಟ್ ಚೇಂಜ್ ಏನು ಬಿಜೆಪಿ ಪ್ರಕೋಶದ ರಾಜ್ಯ ಸಮಾವೇಶ ಎಲ್ಲ ಬಂದಿರೋ ಕೇಳ್ತಾವನಿ ಓಲಿ ನಿಮ್ದು ಎಷ್ಟು ಸೀಟ್ ಗೆಲ್ತೀರಿ ಸರಿ
ಈ ಸರಿ ನಾವು ನೋಡಿ ಸರ್ ಏನೇ ಹೇಳಬಹುದು ನಮ್ಮ ಅನುಭವ ಮೆಜಾರಿಟಿ ಪ್ರಕಾರ ಹೇಳ್ತೀನಿ 135 ಕ್ಕಂತ ಮೋಸನೇ ಇಲ್ಲ 100% ಈ ಅಸಲ ಬಂದಿಲ್ಲ ನೀವು ನಾನು 100 ಕ್ಕೆ 100 ಭರವಸೆ ಹೇಳ್ತೀನಿ ಸರ್ ನಾನು 100 ಕ್ಕೆ 100 ಹೇಳ್ತೀನಿ 135 ಸೀಟ್ ಗೆಲ್ಲಿಲ್ಲ ಅಂತ ಕೇಳಿ ಸರ್ ಅದು ಕೂಡ ನಾವು ಏನು ನಿಯರೆಸ್ಟ್ ಇಂದ ಕೆಲವೊಂದು ಏನು ಮಾಡ್ರು ಗೊತ್ತಾ ಬ್ರದರ್ 38 ಜನ ಮನೆ ಕಳ್ಸಿದ್ರು ನೀವು ಎಷ್ಟು ಜನ ಕಳ್ಸಿರಿ ಹೇಳಿ ನನಗೆ ಅದು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಅದ ಅಲ್ಲಲ್ಲ ಹಂಗೆ ಇಲ್ಲಿ ಎಲ್ಲರನ್ನು ಯಾರು ಅದಲ್ಲೇ ಅವಾಗಲೇ ನಮ್ಮ ಸಾಹೇಬರಿಗೆ ಏನಂದ್ರೆ ಇದು ಹೆಲಿಕಾಪ್ಟರ್ ಅಲ್ಲಿ ಮಾತಾಡಿದ್ದು ಅಂತ ಅಂದ್ರೆ ಯಾರೋ 4 ಜನ ಸೇರ್ಕೊಂಡು ನಮ್ಮ ಸಾಹೇಬರ ಮೇಲೆ 4 ಮಂದಿ ಸೈ ಮಾಡಿ ಮುಖಂಡರಿಗೆ ಲೆಟರ್ ಕೊಟ್ರ ಅಲ್ರಿ ನಮ್ಮ ಸಾಹೇಬರು ಇಂಪಾರ್ಟೆಂಟ್ ಪಾರ್ಟಿನ ಇಂಪಾರ್ಟೆಂಟ್ ಬರ್ತೆ ಪಾರ್ಟಿ ಅಲ್ರಿ 4 ಜನ ಯಾರೋ 4 ಜನ ದ್ವೇಷ ಮಾಡ್ತಾರ ಅಂದ್ರೆ ನಮ್ಮ ಸಾಹೇಬರು 100 ಜನ ಪ್ರೀತಿ ಮಾಡ್ರ ನಾವು ಅದಿರಿ ನಮ್ಮ ಸಾಹೇಬರ ಬಿಟ್ಟು ನಮ್ಮ ರೋಣ ಮತ ಕ್ಷೇತ್ರಕ್ಕೆ ಮತ್ತೆ ಯಾರಿಗೆ ಟಿಕೆಟ್ ಇಲ್ಲ ನಮ್ಮ ಕೆಜಿ ಬಂಡಿ ಸಾಹೇಬರ ಫಿಕ್ಸ್ ರೀ ಕೊಡಲ್ರಿ ಆಗದಲ್ರಿ ಆಗಲ್ರಿ ಆಗಲ್ಲ 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 ಸರ್ ಕೊಟ್ರು ಅಲ್ರಿ ಸರ್ ನಾನು ಹೇಳ್ತಾ ಇದೀನಿ ಅವ್ರನ್ನ ಬಿಟ್ಟು ಅಂತೂ ಸಾಧ್ಯನೇ ಇಲ್ರಿ ನಾವು ಕೊಟ್ರು ಬಿಜೆಪಿ ಮಾಡ್ತೇವೆ ನಲ್ಲಿಗೆ